ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಗ್ರಾಮ ಪಂಚಾಯಿತಿಯ ಕೆಲವು ಯೋಜನೆಗಳು ನೆನೆಗುದ್ದಿಗೆ ಬಿದ್ದು ಕೆಲವು ಬಾರಿ ಹಣ ವಾಪಸ್ ಆಗುತ್ತವೆ ಆದರೆ ಇಲ್ಲೊಂದು ಗ್ರಾಮ ಪಂಚಾಯಿತಿಯ ನರೇಗಾ ಯೋಜನೆಯಲ್ಲಿ ಹೈಟೆಕ್ ಭೋಜನಾಲಯ ಮಾಡಿದ್ದಾರೆ ಹಾಗೆ ಅಂತರರಾಷ್ಟ್ರೀಯ ಕ್ರೀಡಾಂಗಣದಂತೆ ಈ ಶಾಲೆಯಲ್ಲಿ ಎಲ್ಲ ಆಟಗಳ ಮೈದಾನ ಮಾಡಲಾಗಿದೆ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಮಕ್ಕಳಿಗೆ ಸುಸಜ್ಜಿತ ಊಟದ ಹೈಟೆಕ್ ಕೋಣೆ ಅಂತರರಾಷ್ಟ್ರೀಯ ಮೈದಾನ ಮೀರಿಸುವ ವಾಲಿಬಾಲ್ ಥ್ರೋಬಾಲ್ ಕ್ರೀಡಾಂಗಣಗಳು ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ನಾಗಡದಿನ್ನಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಎಲ್ಲ ಕೆಲಸ ಮಾಡಿರುವುದು ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಆಗಿರುವಂತದ್ದು ಈ ಯೋಜನೆ ಅಡಿ ರಾಜ್ಯದಲ್ಲಿ ಎಲ್ಲಿಯೂ ಮಾಡದೆ ರಾಜ್ಯದ ಮೊದಲ ಬಾರಿಗೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ ಇಲ್ಲಿನ ಗ್ರಾಮ ಪಂಚಾಯಿತಿಯ ಇಚ್ಛಾಶಕ್ತಿ ಎದ್ದು ಕಾಣುತ್ತದೆ ನಾಗಡದಿನ್ನಿ ಗ್ರಾಮ ಪಂಚಾಯಿತಿ ಪಿಡಿಒ ನಾವು ನರೇಗಾ ಯೋಜನೆ ಅಡಿಯಲ್ಲಿ 2020 21 ಮತ್ತು 21-22ನೇ ಸಾಲಿನಲ್ಲಿ ನಮ್ಮ ಶಾಲೆಯ ಭೋಜನಾಲಯ ಪ್ಲೇಗ್ರೌಂಡ್ ಬಾಸ್ಕೆಟ್ಬಾಲ್ ಗೋದಾಮು ಮತ್ತು ಕಾಂಪೌಂಡ್ ವಾಲ್ಗಳನ್ನು ಶೌಚಾಲಯಗಳನ್ನು ಅಂಗನವಾಡಿ ಕೇಂದ್ರಗಳನ್ನು ಹಾಗೂ ಇನ್ನಿತರ ಎನ್ಆರ್ಇಜಿ ಯೋಜನೆಯಲ್ಲಿ ಏನು ಕಾಮಗಾರಿಗಳಿವೆ ಅತ್ಯುತ್ತಮವಾಗಿ ಗುಣಮಟ್ಟದಿಂದ ಮಾನ್ಯ ಜಿಲ್ಲಾ ಪಂಚಾಯಿತಿಯವರ ಅಧಿಕಾರಿಗಳ ಸಹಕಾರದಿಂದ ತಾಲೂಕು ಪಂಚಾಯಿತಿಯವರ ಅಧಿಕಾರಿಗಳ ಸಹಕಾರದಿಂದ ಹಾಗೂ ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವನಗೌಡ ಸಾಹೇಬರ ಸಹಕಾರದಿಂದ ನಾವು ಇವತ್ತಿನ ದಿನ ಈ ಕಾಮಗಾರಿಗಳನ್ನು ಕೈಗೊಂಡಲಾಗಿದ್ದು ಈ ಕಾಮಗಾರಿಗೆ ಸಂಪೂರ್ಣವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ತುಂಬ ಸಹಾಯವನ್ನು ಮಾಡಿದ್ದಾರೆ ಹೀಗಾಗಿ ನಾವು ಇಷ್ಟೆಲ್ಲ ಕಾಮಗಾರಿಗಳನ್ನು ಮಾಡಿದ್ರಿಂದ ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಒಳ್ಳೆಯ ರೆಸ್ಪಾನ್ಸನ್ನು ನಾವು ಕಂಡುಕೊಂಡಿದ್ದೀವಿ ಹಾಗೂ ಈ ಎನ್ಆರ್ಇಜಿ ಯೋಜನೆಯಲ್ಲಿ ನಾವು ಜನರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಕೆಲಸಗಳನ್ನು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ ಇನ್ನು ಜಿಲ್ಲಾಡಳಿತದ ಸಹಕಾರದೊಂದಿಗೆ ಶಾಲೆಗಳಲ್ಲಿ ಹೈಟೆಕ್ ಭೋಜನಾಲಯಗಳು ಕಬಡ್ಡಿ ಆಟದ ಮೈದಾನ ಖೋಖೋ ಥ್ರೋಬಾಲ್ ವಾಲಿಬಾಲ್ ಕ್ರೀಡಾಂಗಣಗಳನ್ನು ಮಾಡಿರುವುದಕ್ಕೆ ಮಕ್ಕಳು ಹರ್ಷ ವ್ಯಕ್ತಪಡಿಸಿದರು ನನ್ನ ಹೆಸರು ಸುಶೀಲಾ ನಾನು ಸರಕಾರಿ ಪ್ರೌಢಶಾಲೆ ನಾಗಡದಿನ್ನಿಯಲ್ಲಿ ಓದುತ್ತಿದ್ದೇನೆ 9ನೇ ತರಗತಿಯಲ್ಲಿ ನಮ್ಮ ಶಾಲೆಯಲ್ಲಿ ಮೊದಲಿಗೆ ಯಾವ ಗಿಡ ಮತ್ತು ಕಾಂಪೌಂಡು ಗ್ರೌಂಡು ಏನೂ ಇರಲಿಲ್ಲ ಗ್ರೌಂಡ್ ಆಯಿತು ಮತ್ತು ಗಿಡಗಳೆಲ್ಲ ಬೆಳೆದವು ಕಾಂಪೌಂಡು ಮಾಡಿಕೊಟ್ರು ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಗ್ರೌಂಡ್ ಹೇಳ್ಬೇಕಂದ್ರೆ ಬಾಸ್ಕೆಟ್ಬಾಲು ಥ್ರೋಬಾಲು ಕಬಡ್ಡಿ ಖೋಖೋ ವಾಲಿಬಾಲು ಬ್ಯಾಡ್ಮಿಂಟನು ಎಲ್ಲ ಗ್ರೌಂಡ್ಗಳಿವೆ ನಾವು ಅದರಲ್ಲಿ ಆಡ್ತೀವಿ ಡೈಲಿ ನಮ್ಮ ಸರ್ ಆಡಿಸ್ತಾರೆ ಮತ್ತು ಇದರಿಂದ ನಮಗೆ ತುಂಬ ಅನುಕೂಲಕರವಾಗಿದೆ ಮತ್ತು ಮೊನ್ನೆ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ ಭೋಜನಾಲಯವನ್ನು ಮಾಡಿಕೊಟ್ಟಿದ್ದಾರೆ ಅಡುಗೆ ರೂಮನ್ನು ಮಾಡಿಕೊಟ್ಟಿದ್ದಾರೆ ನಾವು ದಿನಾಲೂ ಅಲ್ಲಿ ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ಈಗ ಅದರಲ್ಲಿ ಕುಂತು ಊಟ ಮಾಡುತ್ತೇವೆ ಅದು ತುಂಬ ಸಂತೋಷವನ್ನು ಉಂಟು ಮಾಡಿದೆ ನಮಗೆ ಗಿಡಗಳಿಗೆ ನೀರು ಎಲ್ಲ ಮಾಡ್ತೇವೆ ರೀ ನೀರು ಹಾಕಿ ಕಸ ತೆಗೆದು ಎಲ್ಲ ಮಾಡ್ತೇವೆ ಎಲ್ಲ ನಮಗೊಂದೊಂದು ಗಿಡಗಳನ್ನು ಕೊಟ್ಟಿದ್ದಾರೆ ನೀವು ಬೆಳೆಸಬೇಕು ಅಂತೇಳಿ ನಮಗೆಲ್ಲ ತುಂಬಾ ಸಂತೋಷ ಆಗುತ್ತೆ ನಮ್ಮ ಶಾಲೆ ಇಷ್ಟು ಚೆನ್ನಾಗಿ ಬೆಳೆದಿದೆಯಲ್ಲ ಅಂತ ಹೇಳಿ ಜಿಲ್ಲೆಯ 123 ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೈಟೆಕ್ ಭೋಜನಾಲಯಗಳು ಅಡಿಗೆ ಕೋಣೆಗಳು ನಿರ್ಮಿಸೋಕೆ ವಿಶೇಷ ಅನುದಾನ ರೂಪಿಸಿ ಅನುಷ್ಠಾನಕ್ಕೆ ತಂದಿದೆ ಸುಸಜ್ಜಿತ 123 ಭೋಜನಾಲಯ ಹಾಗೂ 6 ಅಡಿಗೆ ಕೋಣೆಗಳು ನಿರ್ಮಿಸೋಕೆ ಯೋಜನೆ ಸಿದ್ಧಗೊಂಡಿದೆ ಇನ್ನು ಒಂದು ಸರ್ಕಾರಿ ಹೈಟೆಕ್ ಭೋಜನಾಲಯ ನಿರ್ಮಾಣಕ್ಕೆ 5.50 ಲಕ್ಷ ಅಡಿಗೆ ಕೋಣೆಗೆ 13 ಲಕ್ಷ ನೀಡಲಾಗಿದ್ದು ಅಧಿಕಾರಿ ವರ್ಗದ ಈ ಬೆಳವಣಿಗೆಗೆ ಮಕ್ಕಳು ಶಿಕ್ಷಕ ಸಮೂಹ ಹಾಗೂ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಮಕ್ಕಳು ಮಧ್ಯಾಹ್ನ ಊಟದ ಸಮಯದಲ್ಲಿ ಮದುವೆ ಮನೆಯಲ್ಲಿ ಊಟ ಮಾಡುವಾಗ ಭಾಸವಾಗುವ ರೀತಿಯಲ್ಲಿ ಅಡಿಗೆ ಕೋಣೆಯ ಚೌಕಟ್ಟಿಗೆ ನೀಡಿರುವುದು ಗಮನ ಸೆಳೆಯಿತು ಇನ್ನು ಭೋಜನಾಲಯದಲ್ಲಿ ಅನ್ನದ ಮೌಲ್ಯ ತಿಳಿಸುವ ಬರಹಗಳು ಒಟ್ಟಾರೆ ಈ ಎಲ್ಲ ಪ್ರಯೋಗ ಕರ್ನಾಟಕ ತುಂಬೆಲ್ಲ ವಿಸ್ತರಿಸಿದರೆ ಮಕ್ಕಳಿಗೆ ಅನುಕೂಲವಾಗುತ್ತೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು